ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಫಸ್ಟ್ ಅವ್ರ ಎಸ್ ಕೆ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಳ್ತಾ ಇದ್ದೀನಿ ನಾನಂತೂ ಮಸ್ತ್ ಆಗಿದ್ದೀನಿ ಥ್ಯಾಂಕ್ ಯು ಸೋ ಮಚ್ ಫಾರ್ ಸಪೋರ್ಟಿಂಗ್ ಏನು ಟಾಪಿಕ್ ಬಗ್ಗೆ ಮಾತಾಡೋಕ್ಕೆ ಬಂದಿದ್ದೀನಿ ಅಂತ ಹೇಳಿದ್ರೆ ಎರಕಾಡ್ಗೆ ಹೋಗಿದ್ನಲ್ವಾ ಸೊ ಅದ್ರ ಬಗ್ಗೆ ನಾನು ಎಕ್ಸ್ಪ್ಲೈನ್ ಮಾಡೋಣ ಎಕ್ಸ್ಪೆಂಡಿಚರ್ ಎಷ್ಟಾಯಿತು ನಮಗೆ ಅಂತ ನಾವು ಕಾರಲ್ಲಿ ಹೋಗಿದ್ದು ಫೋರ್ ವೀಲರಲ್ಲಿ ಸೊ ಅದ್ರ ಬಗ್ಗೆ ನಾನು ಕಂಪ್ಲೀಟ್ ಡೀಟೇಲ್ಸ್ ಕೊಡೋಣ ಆ್ಯಂಡ್ ಒಂದು ಪ್ಲ್ಯಾನ್ ಇರುತ್ತೆ ನಾವು ಟ್ರಿಪ್ಗೆ ಹೋಗೋಕ್ಕೆ ಮುಂಚೆ ಎಲ್ಲಿಗೆ ಹೋಗೋಕೆ ಮುಂಚೆ ಒಂದು ಪ್ಲಾನ್ ಇರುತ್ತೆ ಪ್ಲ್ಯಾನ್ ಮಾಡ್ಕೊಳ್ತೀವಿ ಬಜೆಟ್ ಅಂತಾರೆ ಅದಕ್ಕೆ ಸೊ ಆ ಬಜೆಟ್ ನೀವು ಹೇಗೆ ಹಾಕ್ಕೋಬೇಕು ು ಅಂತ ಹೇಳಿದ್ರೆ ಕೆಲವೊಂದು ವೀಡಿಯೋಸ್ ನೋಡಿ ಹಾಗೆ ವಾಚ್ ಮಾಡಿ ನಂದೇ ಅಂತಲ್ಲ ಬೇರೆಯವ್ರದ್ದು ಸೊ ಅವ್ರಿಗೆ ತಿಂಕ್ ಹೇಳಿರ್ಬೋದು ಎಷ್ಟು ಚಾರ್ಜಸ್ ಆಗುತ್ತೆ ಎಷ್ಟಿದೆ ಆ್ಯಂಡ್ ಮತ್ತು ಇನ್ನೊಂದು ಏನಪ್ಪ ಅಂತ ಹೇಳಿದ್ರೆ ಪೆಟ್ರೋಲ್ ರೇಟು ಟೂ ವೀಲರು ಫೋರ್ ವೀಲರ್ ಹೋಗ್ತಾ ಇದ್ವಿ ಅಂತ ಹೇಳಿದ್ರೆ ಇಲ್ಲಾಂದರೆ ಬಸ್ ರೇಟ್ಸು ಅದೆಲ್ಲ ತಿಳ್ಕೊಂಡು ಒಂದು ಬಜೆಟ್ ಪ್ಲ್ಯಾನ್ ಮಾಡ್ತೀವಿ ಹೋಗೋಕೆ ಮುಂಚೆ ಅಲ್ವಾ ಸೊ ನಾನು ಹೋಗಿ ಬಂದಿದ್ದೀನಿ ನಿಮ್ಗೊಂದು ಒಂದು ಎಕ್ಸ್ಪ್ಲೇನ್ ಮಾಡ್ತಾಯಿದ್ದೀನಿ ಹೇಗಿರಬಹುದು ಅನ್ನೋದು ಸೊ ಇದ್ರ ಬೇಸಿಕ್ ಮೇಲೆ ಖಂಡಿತ ನೀವು ಹೋಗಿ ಆರಾಮಾಗಿ ಬರ್ಬೋದು ಯಾವುದೇ ತೊಂದರೆ ಆಗೋಲ್ಲ ಸೊ ನಾನು ಹೋಗಿ ಅಲ್ವಾ ಫೋರ್ ವೀಲರ್ ಹಾಗೆ ನಿಮ್ಗೆ ನಾನು ಏನು ಎಕ್ಸ್ಪ್ಲೈನ್ ಮಾಡ್ತೀನಿ ಅಂತ ಹೇಳಿದ್ರೆ ಟೂ ವೀಲರ್ದು ಮತ್ತು ಫೋರ್ ವೀಲರ್ದು ಎರಡೂ ನಾನು ಡೀಟೇಲ್ಸ್ ಕೊಡ್ತೀನಿ ನಿಮಗೆ ಯಾಕೆ ಟೂ ವೀಲರ್ದು ಅಂತ ಹೇಳಿದ್ರೆ ಬಿಕಾಸ್ ನಾನು ಮೋಟೋ ಬ್ಲಾಕ್ ಮಾಡಬೇಕು ಅಂದ್ಕೊಂಡಿದ್ದೆ ಸೊ ಸಡನ್ನಾಗಿ ಫ್ರೆಂಡ್ ಜೊತೆ ಹೋಗಿದ್ದು ಏನಂತ ಹೇಳಿದ್ರೆ ಕಾರಲ್ಲಿ ಹೋದ್ವಿ ಸೊ ಟ್ರಾವೆಲಿಂಗ್ ಅದನ್ನು ಇನ್ಕ್ಲೂಡ್ ಮಾಡಿದ್ದೀನಿ ಅದರಲ್ಲೇನಿಲ್ಲ ಏನಿಲ್ಲ ನೀವು ಎಂಜಾಯ್ ಮಾಡ್ತಾ ಮಾಡ್ತಾಯಿದ್ದೀರಾ ಅಂದ್ಕೊಳ್ತಾ ಇದ್ದೀನಿ ನೋಡಿ ಸೊ ಸೊ ಟೂ ವೀಲರು ಹಾಕೋಣ ಹಾಗೆ ಫೋರ್ ವೀಲರು ಹಾಕೋಣ ಫೋರ್ ಎಕ್ಸಾಕ್ಟ್ ಆಗಿ ನಾನು ತಿಳಿಸ್ತೀನಿ ಟೂ ವೀಲರ್ದು ಬಜೆಟ್ ಪ್ಲಾನ್ ಆಗಬಹುದು ಅಪ್ರಾಕ್ಸಿಮೇಟ್ ಆಗಿ ಅನ್ನೋದು ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ಓಕೆ ಫಸ್ಟ್ ಏನಪ್ಪ ಇಲ್ಲಿ ಸ್ಕ್ರೀನಲ್ಲಿ ನಿಮಗೆ ಕಾಣಿಸ್ತಾ ಇರ್ಬೋದು ಫಸ್ಟ್ ಏನಪ್ಪ ಅಂತ ಹೇಳಿದ್ರೆ ಬ್ಯಾಂಗ್ಳೂರ್ ಟು ಎರ್ ಎಷ್ಟು ಕಿಲೋಮೀಟರ್ ಇದೆ ಅಂತೇಳಿ ಪ್ರಾಕ್ಸಿಮೇಟಾಗಿ ಟೂ ತರ್ಟಿ ಕಿಲೋಮೀಟರ್ಸ್ ಬರ್ತಾ ಇದೆ ಈಗ ನಾನು ಗೂಗಲಲ್ಲಿ ಸರ್ಚ್ ಮಾಡಿದ್ರೆ ಅಷ್ಟು ಬರ್ತಾ ಇದೆ ಸೊ ಟು ತರ್ಟಿ ಕಿಲೋಮೀಟರ್ ಅಂದರೆ ಅಪ್ ಆ್ಯಂಡ್ ಡೌನ್ ಬಂದುಬಿಟ್ಟು ಫೋರ್ ಸಿಕ್ಸ್ಟಿ ಕಿಲೋಮೀಟರ್ಸ್ ಇವತ್ತಿನ ಪೆಟ್ರೋಲ್ ರೇಟ್ ಎಷ್ಟಿದೆಯಪ್ಪ ಅಂತ ಹೇಳಿದ್ರೆ ಒನ್ ನಾಟ್ ಏಯ್ಟ್ ಸಮಥಿಂಗ್ ಏನೋ ಇದೆ ಸೊ ಆವತ್ತೂ ಅದೇ ರೇಂಜಲ್ಲಿತ್ತು ಒನ್ ನಾಟ್ ಏಯ್ಟ್ದೇ ಲೆಕ್ಕ ಹಾಕ್ಕೊಳ್ಳೋಣ ಈಗ ಸ್ಕ್ರೀನಲ್ಲಿ ನೀವು ನೋಡ್ತಾ ಇರ್ಬೋದು ಈಗ ನಾವು ಹೇಗೆ ಲೆಕ್ಕಾಗಬೇಕಪ್ಪ ಮೈಲೇಜ್ ಎಷ್ಟು ಕೊಡುತ್ತೆ ಗಾಡಿ ಆಬ್ವಿಯಸ್ಲಿ ನಿಮಗೆಲ್ಲ ಗೊತ್ತಿರುತ್ತೆ ಮೈಲೇಜ್ ಎಷ್ಟು ಕೊಡುತ್ತೆ ಗಾಡಿ ಪೆಟ್ರೋಲ್ ಎಷ್ಟಿದೆ ಮೈಲೇಜ್ ಎಷ್ಟು ಕೊಡಬಹುದು ಅನ್ನೋ ಅಪ್ರಾಕ್ಸಿಮೇಟ್ ನಿಮ್ಮ ಥಿಂಕಿಂಗ್ ಇರುತ್ತೆ ಸೊ ಆ ಥಿಂಕಿಂಗಲ್ಲಿ ನನ್ನ ಗಾಡಿ ಟೂ ವೀಲರ್ ಬಗ್ಗೆ ನಾನು ಹೇಳ್ತಾ ಇರೋದಲ್ವ ನನ್ನ ಗಾಡಿ ಫಾರ್ಟಿ ಒನ್ ಫಾರ್ಟಿ ಫೈವ್ವರೆಗೂ ಕೊಡಬಹುದು ಅಂದ್ಕೊಂಡಿದ್ದೀನಿ ಬಟ್ ನಾನು ಫಾರ್ಟಿ ಹಾಕ್ಕೊಳ್ತೀನಿ ಇವತ್ತು ಬಿಕಾಸ್ ಕಡಿಮೆನೇ ಹಾಕ್ಕೋಬೇಕು ಯಾವಾಗೆ ಸಿಂಗಲ್ ಹೋಗ್ತೀವಲ್ವಾ ಸೊ ಅದರಿಂದ ಫಾರ್ಟಿ ಅಂತ ಹೇಳಿದ್ರೆ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ಅನ್ನೋದು ನಾನು ಇಲ್ಲಿ ತೋರಿಸ್ತೀನಿ ನಿಮ್ಗೆ ನೋಡಿಷ್ಟು ಎಷ್ಟು ಕಿಲೋಮೀಟರ್ ಇದೆ ಟೂ ತರ್ಟಿ ಕಿಲೋಮೀಟರ್ಸ್ ಹೋಗೋಕ್ಕೆ ಹೋಗಕ್ಕೆ ಮಾತ್ರ ನಾನು ಕ್ಯಾಲ್ಕುಲೇಟ್ ಮಾಡ್ತಾ ಇರೋದೀಗ ಟು ತರ್ಟಿ ಕಿಲೋಮೀಟರ್ಸ್ ಇದೆ ಮತ್ತು ಡಿವೈಡೆಡ್ ಬೈ ನಿಮ್ಮ ಮೈಲೇಜ್ ಎಷ್ಟು ಕೊಡುತ್ತೆ ಗಾಡಿದು ಫಾರ್ಟಿ ನಿಮ್ಮ ಫಾರ್ಟಿ ಬರುತ್ತೆ ತರ್ಡು ಫೋರ್ ವೀಲರ್ ಆದರೆ ಟ್ವೆಂಟಿ ಸೆವೆಂಟೀನ್ ನಿಮ್ಗೆ ಗೊತ್ತಿರುತ್ತೆ ತರ್ಟೀನು ಫೋರ್ಟೀನ್ ಬರುತ್ತೆ ಮೈಲೇಜು ನನ್ನ ಗಾಡಿದು ಮಾತ್ರ ಫಾರ್ಟಿ ಬರಬಹುದು ಅಂದ್ಕೊಂಡಿದ್ದೀನಿ ಅಪ್ರಾಕ್ಸಿಮೇಟಾಗಿ ಸೊ ನಾನು ಫಾರ್ಟಿ ಹಾಕ್ಕೊಳ್ತಾ ಇದ್ದೀನಿ ಫಸ್ಟು ಟ್ರಾವೆಲಿಂಗ್ ಡಿಸ್ಟೆನ್ಸ್ ಹಾಕ್ಕೋಬೇಕು ಡಿವೈಡೆಡ್ ಬೈ ಮತ್ತು ನಿಮ್ಮ ಗಾಡಿ ಮೈಲೇಜ್ ಎಷ್ಟು ಕೊಡಬಹುದು ಅಂತ ಹಾಕ್ಕೋಬೇಕು ಓಕೆ ಅದಾದಮೇಲೆ ಇಸ್ ಇಕ್ವಲ್ಸ್ ಟು ಎಷ್ಟು ಬರಬಹುದು ಅಂತ ನೀವು ಕ್ಯಾಲ್ಕುಲೇಟ್ ಮಾಡಿ ಸೊ ಇಲ್ಲಿ ಕಾಣಿಸ್ತಾ ಇದೆ ನಿಮಗೆ ಎಷ್ಟು ಬಂದಿದೆ ಅಂತ ಅದಾದಮೇಲೆ ಇಂಟು ಪೆಟ್ರೋಲ್ ರೇಟ್ ಇವತ್ತಿನ ಪೆಟ್ರೋಲ್ ರೇಟ್ ಎಷ್ಟಿದೆ ಅಂತ ಹಾಕ್ಕೊಂಡು ಇಂಟು ಪೆಟ್ರೋಲ್ ರೇಟ್ ಹಾಕ್ಕೋಬೇಕು ಒನ್ ಜೀರೋ ಏಯ್ಟ್ ಇಸ್ ಇಕ್ವಲ್ಸ್ ಟು ಎಷ್ಟು ಬಂದಿದೆ ನೋಡಿ ಟೋಟಲ್ ಆಗಿ ಸಿಕ್ಸ್ ಟ್ವೆಂಟಿ ಒನ್ ಬಂದಿದೆ ನೀವು ನೋಡ್ತಾ ಇದ್ದೀರಾ ಸಿಕ್ಸ್ ಟ್ವೆಂಟಿ ಒನ್ ಸೊ ಇದು ನಮ್ಮ ಟೋಟಲ್ ಅಮೌಂಟು ಪೆಟ್ರೋಲ್ಗೆ ಇಷ್ಟಾಗ್ಬೋದು ಮೀನ್ಸ್ ಹೋಗೋಕೆ ಮಾತ್ರ ಅಪ್ ಆ್ಯಂಡ್ ಡೌನ್ ಹೇಳ್ತಾ ಇಲ್ಲ ಇದರಲ್ಲಿ ಸೊ ಅಪ್ ಆ್ಯಂಡ್ ಡೌನ್ ನೀವೇ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು ಅದು ಬ ಟೋಟಲ್ ಅಪ್ರು ಅಪ್ ಆ್ಯಂಡ್ ಡೌನ್ ಎಷ್ಟಾಗಬಹುದು ಅನ್ನೋದು ಅಪ್ ಆ್ಯಂಡ್ ಡೌನ್ ಎಷ್ಟಾಗಬಹುದು ಅಂತೇಳಿದ್ರೆ ತೌಸಂಡ್ ಟು ಫಾರ್ಟಿ ಟು ಆಗ್ಬೋದು ಅಪ್ರಾಕ್ಸಿಮೇಟಾಗಿ ಹೆಚ್ಚು ಕಡಿಮೆ ಆಗಬಹುದು ಅಷ್ಟು ಎಕ್ಸಾಕ್ಟಾಗಿ ಸೊ ನೋಡಿ ಕ್ಯಾಲ್ಕುಲೇಟ್ ಮಾಡಿಕೊಂಡು ಮತ್ತೆ ಹೊರಡಿ ಓಕೆ ಆ್ಯಂಡ್ ಪೆಟ್ರೋಲ್ದಾಯಿತು ಆ್ಯಂಡ್ ನೆಕ್ಸ್ಟ್ ಬರೋದು ಏನಪ್ಪ ಏನು ಯೋಚನೆ ಮಾಡ್ತೇವೆ ಅಂದರೆ ಊಟ ತಿಂಡಿ ಬ್ರೇಕ್ಫಾಸ್ಟ್ ಲಂಚ್ ಡಿನ್ನರ್ ಈ ಮೂರು ಇನ್ಕ್ಲೂಡ್ ಮಾಡಬೇಕು ನಾವು ಹೋಗ್ತಾ ಹೋಗ್ತಾ ಆ್ಯಕ್ಚುಲಿ ಸೆಲ್ವಿ ಮೆಸ್ಸಲ್ಲಿ ತಿಂದ್ವಿ ಎಕ್ಸ್ಪೆಂಡಿಚರ್ ನಮ್ಮದು ಜಾಸ್ತಿನೇ ಇರುತ್ತೆ ಸಿಂಗಲ್ ನಾರ್ಮಲ್ ಆಗಿ ಹೋಗಬೇಕು ಅಂತ ಹೇಳಿದ್ರೆ ಫಿಫ್ಟಿ ರುಪೀಸ್ಗೆ ಒಳ್ಳೆ ಊಟ ಸಿಗುತ್ತೆ ತಿಂಡಿ ಸಿಗುತ್ತೆ ಊಟನೂ ಸಿಗುತ್ತೆ ನೈಟ್ ಡಿನ್ನರು ಸಿಗುತ್ತೆ ಸೊ ಅದಕ್ಕಾಗಿ ಫಿಫ್ಟಿ ಫಿಫ್ಟಿ ಒನ್ ಫಿಫ್ಟಿ ನಾನು ಕ್ಯಾಲ್ಕುಲೇಟ್ ಮಾಡಿ ಒಬ್ಬರಿಗೆ ಕಡಿಮೆ ಬಜೆಟಲ್ಲಿ ಹೋಗಬೇಕು ಅದ್ರ ಮೇಲೆ ನಿಮ್ಮ ಇಷ್ಟ ಎಕ್ಸ್ಪೆಂಡಿಚರ್ನೇ ಎಷ್ಟಾದರೂ ಮಾಡ್ಕೊಬೋದು ಎಕ್ಸ್ಟ್ರಾ ಓಕೆ ಸೊ ಒನ್ ಫಿಫ್ಟಿ ನಾನು ಇದರಲ್ಲಿ ನಾನು ಕ್ಯಾಲ್ಕುಲೇಟ್ ಮಾಡ್ಕೊಳ್ತೀನಿ ನೆಕ್ಸ್ಟ್ ಏನಪ್ಪ ಅಂತ ಹೇಳಿದ್ರೆ ಅಲ್ಲಿಗೆ ಹೋದ್ಮೇಲೆ ಹೋಟೆಲ್ ಸ್ಟೇ ಮಾಡಬೇಕು ಒನ್ ಡೇ ಅಂತ ಹೇಳಿದ್ರೆ ಹೋಗಿದ ತಕ್ಷಣ ಕೆಲವೊಬ್ಬರು ಸ್ಟೇ ಮಾಡಬೇಕು ಅಂದ್ಕೊಳ್ತೀವಿ ಇಲ್ಲ ಸ್ಟೇ ಮಾಡೋದಿಲ್ಲ ಅಂತೇಳಿದ್ರೆ ಕಡಿಮೆನೇ ಆಗೋಗುತ್ತೆ ಸ್ಟೇ ಮಾಡೋಕ್ಕೆ ತೌಸಂಡ್ ನಾನು ಪೇ ಮಾಡಿದ್ದು ಥೌಸಂಡ್ ಟೂ ಹಂಡ್ರೆಡ್ ಒನ್ ಡೇಗೆ ಒನ್ ಒನ್ ಡೇಗೆ ಸೊ ಅದನ್ನು ನೀವು ಲೆಕ್ಕ ಹಾಕ್ಕೊಂಡು ತೌಸಂಡ್ ಟು ಹಂಡ್ರೆಡ್ ಒಳಗಡೆ ಅಲ್ಲಿಗೆ ಹೋದಿ ಹೋಗಿ ಮತ್ತೆ ನೀವು ನೋಡ್ಬೋದು ಹೋಟೆಲ್ಸ್ ತುಂಬ ಸಿಗುತ್ತೆ ಆ್ಯಂಡ್ ಓಯೋ ಬೆಸ್ಟ್ ಆಪ್ಷನ್ ನನಗೆ ಹೇಳೋದಂಗೆ ಓಯೋ ನಾನು ಓಯೋದಲ್ಲೇ ಬುಕ್ ಮಾಡಿದ್ದಿತ್ತು ನೋಡಿಕೊಂಡು ಫಸ್ಟ್ ಇಲ್ಲಿಗೆ ಹೋಗಿ ಇಲ್ಲಿಂದ ಹೋಗೋಕೆ ಮುಂಚೆನೇ ಹೋಟೆಲ್ಸ್ ಎಲ್ಲ ಇನ್ಫಾರ್ಮೇಷನ್ ತಗೊಂಡು ಕಲೆಕ್ಟ್ ಮಾಡಿಕೊಂಡು ಮತ್ತೆ ಹೋಗಿ ಅಲ್ಲಿಗೆ ಹೋಗಿ ನೀವು ತೊಂದರೆ ಪಡೋದು ಚೆನ್ನಾಗಿರಲ್ವಲ್ಲ ಸೊ ಫಸ್ಟೇ ಹೋಟೆಲ್ಸ್ ಎಲ್ಲ ಸ್ಟೈಮು ತೌಸಂಡ್ ಟೂ ಹಂಡ್ರೆಡ್ ಅದೊಂದು ಆ್ಯಂಡ್ ಟೋಟಲಿ ಇನ್ನು ಅಲ್ಲಿಗೆ ಹೋದ್ಮೇಲೆ ತುಂಬ ಎಕ್ಸ್ಪೆಂಡಿಚರ್ ತುಂಬ ಅಂಥೇಳಿದ್ರೆ ಏನಿರುತ್ತೆ ಬೆಳಗ್ಗೆ ನಾವು ಟ್ರಾವೆಲಿಂಗು ಊಟ ಉಳ್ಕೊಳಕ್ಕೆ ಈ ಮೂರು ಮೈನ್ ಇಂಪಾರ್ಟೆಂಟ್ ಅದಾದಮೇಲೆ ಅವರು ಅವ್ರವರು ಇಷ್ಟ ಹೇಗೆ ಎಕ್ಸ್ಪೆಂಡ್ ಮಾಡ್ತಾರೆ ಎಷ್ಟು ಖರ್ಚು ಮಾಡ್ತಾರೆ ಅನ್ನೋದು ಸೊ ಟೂ ವೀಲರಲ್ಲಿ ಟೋಲ್ಸ್ ಬರುತ್ತೆ ಬಟ್ ಟೂ ವೀಲರ್ಗೆ ಟೂ ವೀಲರ್ಸ್ ಟೋಲ್ ನಿಮ್ಗೆ ತಗೊಳ್ಳಲ್ಲ ಅದ್ರ ಬಗ್ಗೆ ಟೂ ವೀಲರ್ ಬಗ್ಗೆ ನಾನು ಮಾತಾಡ್ತಾ ಇರೋದ್ರಿಂದ ಟೂ ವೀಲರ್ ಟೋಲ್ಸಲ್ಲಿ ಯಾವುದೇ ಚಾರ್ಜ್ ಅವ್ರು ಮಾಡೋಲ್ಲ ಓಕೆ ತೊಂದರೆ ಏನೂ ಇಲ್ಲ ಸೊ ಅದಾದಮೇಲೆ ಈಗ ಟೋಟಲ್ ಎಷ್ಟಾಯ್ತಪ್ಪ ಬಜೆಟ್ ಇಲ್ಲಿ ನೀವು ನೋಡ್ತಾ ಇದ್ದೀರಾ ಸ್ಕ್ರೀನಲ್ಲಿ ಎಷ್ಟಾಗಿದೆಪ್ಪ ಬಜೆಟು ಅಂತ ಹೇಳಿದ್ರೆ ಟೂ ತೌಸಂಡ್ ಫೈವ್ ನೈಂಟಿ ಟೂ ಬಜೆಟ್ ಆಗಿದೆ ನೀವು ನೋಡ್ತಾ ಇದ್ದೀರಲ್ವ ಸೊ ನೀವು ಟೂ ವೀಲರಲ್ಲಿ ಹೋಗಿ ಬರೋಂಗಿದ್ರೆ ಇಷ್ಟು ಖಂಡಿತ ಟೂ ತೌಸಂಡ್ ಫೈವ್ ನೈಂಟಿ ಟೂ ರುಪೀಸ್ ಎಕ್ಸಾಕ್ಟಾಗಿ ನೀವು ಇಟ್ಕೊಂಡಿರಬೇಕು ಓಕೆ ಹೋಗಿ ಬರೋಕ್ಕೆ ನಾನು ಹೋಗೋಕ್ಕೂ ಬರೋಕ್ಕೂ ಎಲ್ಲ ಒನ್ ಡೇ ಟ್ರಿಪ್ಗೆ ನಾನು ಇಷ್ಟು ಹೇಳ್ತಾ ಇರೋದು ಸೊ ಈಗ ನೆಕ್ಸ್ಟ್ ನಾನು ಮಾತಾಡೋದೇನಪ್ಪ ಅಂತ ಹೇಳಿದ್ರೆ ಫೋರ್ ವೀಲರ್ ಫೋರ್ ವೀಲರ್ದು ಸೇಮ್ ಕ್ಯಾಲ್ಕುಲೇಷನ್ ಎಷ್ಟಾಗ್ಬೋದು ಇನ್ನು ಫೋರ್ ವೀಲರಲ್ಲಿ ಎಕ್ಸ್ಟ್ರಾ ನಿಮ್ಮ ಫ್ರೆಂಡ್ಸ್ ಯಾರ ಜೊತೆ ಎಲ್ಲ ಹೋಗ್ತಾ ಇದ್ದಾರೆ ಅಂತ ಹೇಳಿದ್ರೆ ಅವ್ರದು ಊಟದ್ದು ಮತ್ತು ಸ್ಟೇಯಿಂಗ್ ಇದೆಲ್ಲ ನೀವು ಎಕ್ಸ್ಟ್ರಾ ಆಗಬೇಕಾಗುತ್ತೆ ಸಿಂಗಲ್ ಹೋಗ್ತಾ ಇದ್ದೀರಾ ಅಂದರೆ ಸಿಂಗಲ್ ಡೀಟೇಲ್ಸ್ ನಾನು ಹೇಳ್ತೀನಿ ಈಗ ನೀವು ನೋಡ್ಬೋದು ಇಲ್ಲಿ ಸೇಮ್ ಎಷ್ಟು ಕಿಲೋಮೀಟರ್ ಬರುತ್ತೆ ಅನ್ನೋದು ಫೋರ್ ಸಿಕ್ಸ್ಟಿ ಕಿಲೋಮೀಟರ್ ಬರುತ್ತೆ ಎಕ್ಸಾಕ್ಟಾಗಿ ಒಂದು ನಿಮಿಷ ಯಾ ಅಟ್ ಫೋರ್ ವೀಲರ್ದು ಅಷ್ಟೇ ಫೋರ್ ಸಿಕ್ಸ್ಟಿ ಕಿಲೋಮೀಟರ್ಸ್ ಅಂದರೆ ಫೋರ್ ಸಿಕ್ಸ್ಟಿ ಕಿಲೋಮೀಟರ್ಗೆ ಹೇರ್ ಕ್ಯಾಲ್ಕುಲೇಟ್ ಮಾಡ್ತೀರ ಅಂದರೆ ಟೂ ವೀಲರ್ದು ನಾನು ತೋರಿಸಿದ್ದೀನಿ ನಿಮಗೆ ಹಾಗೆ ಫೋರ್ ವೀಲರ್ದು ಎಷ್ಟು ಫೋರ್ ಸಿಕ್ಸ್ಟಿ ಕಿಲೋಮೀಟರ್ಸ್ ಹಾಕೊಳ್ಳಿ ಅದಾದಮೇಲೆ ಡಿವೈಡೆಡ್ ಬೈ ನಿಮ್ಮದು ಮೈಲೇಜ್ ಎಷ್ಟು ಕೊಡುತ್ತೆ ಅದನ್ನ ಹದಿನೇಳು ಕೊಡಬಹುದು ನಾವು ಹೋಗಿದ್ದು ಸೆವೆಂಟೀನ್ ಮೈಲೇಜ್ ಕೊಡುತ್ತೆ ಅಂತ ಹೇಳಿದ್ರು ನಮ್ಮ ಬ್ರದರ್ ಸೊ ನಾನು ಅದನ್ನೇ ನಾನು ಇನ್ಕ್ಲೂಡ್ ಮಾಡ್ತೇನೆ ಸೆವೆಂಟೀನ್ ಕೊಡುತ್ತೆ ಇಸ್ ಟು ಎಷ್ಟು ಬರುತ್ತೆ ನೋಡಿ ಅದಾದಮೇಲೆ ಇಂಟು ಮಾಡಿ ಅದು ನೆಕ್ಸ್ಟು ಇಂಟು ಮಾಡಿಬಿಟ್ಟು ಅವತ್ತಿನ ಪೆಟ್ರೋಲ್ ರೇಟ್ ಎಷ್ಟಿದೆ ಅನ್ನೋದು ನೀವು ಒನ್ ನಾಟ್ ಒನ್ ನಾಟ್ ಏಯ್ಟ್ ಎಷ್ಟಿದೆ ಅಷ್ಟು ಕ್ಯಾಲ್ಕುಲೇಟ್ ಮಾಡಿಕೊಂಡು ನೆಕ್ಸ್ಟ್ ಎಷ್ಟು ಸಿಗಬಹುದು ಅಪ್ ಆ್ಯಂಡ್ ಡೌನ್ ನಾನು ಹಾಕಿದ್ದು ಅಷ್ಟು ಸಿಗಿದೆ ಅಂದರೆ ಟೂ ತೌಸಂಡ್ ನೈನ್ ಹಂಡ್ರೆಡ್ ಆ್ಯಂಡ್ ಟ್ವೆಂಟಿ ಟೂ ಡಾಟ್ 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 ಇಲ್ಲಿ ನೋಡ್ತಾ ಇದ್ದೀರಲ್ವ ಸೊ ಇಷ್ಟು ಸಿಕ್ಕ ಪೆಟ್ರೋಲ್ದು ಮಾತ್ರ ಇಷ್ಟು ಅಲ್ಲಿ ಮಾತ್ರ ಸ್ಟೇಯಿಂಗ್ ತೌಸಂಡ್ ಟೂ ಹಂಡ್ರೆಡ್ ಸಮಥಿಂಗ್ ತೌಸಂಡ್ ಒಳಗಡೆನೂ ಸಿಗುತ್ತೆ ನಿಮ್ಮ ಲಕ್ ಅದು ಅಲ್ಲಿ ಹೋಗಿ ಹುಡುಕಬೇಕು ನೀವು ಅಷ್ಟೇ ಅದಾದಮೇಲೆ ಫುಡ್ದು ಓ ನಾರ್ಮಲ್ ಒನ್ ಫಿಫ್ಟಿ ನಾನು ಪರ್ ಡೇಗೆ ಫಿಫ್ಟಿ ಫಿಫ್ಟಿ ಒನ್ ಟೈಮ್ ಫಿಫ್ಟಿ ರುಪೀಸ್ ಅಂದರೆ ಹೊಟ್ಟೆ ತುಂಬದು ಹೊಟ್ಟೆ ಊಟ ಸಿಗುತ್ತೆ ಅಂದ್ಕೊಳ್ತಿದ್ದೀನಿ ತುಂಬ ಅಲ್ಲೇನು ಅಷ್ಟು ಕಾಸ್ಟ್ ಏನೂ ಇಲ್ಲಪ್ಪ ಅದು ಇತ್ತು ಸೊ ಒಳ್ಳೆ ಊಟ ಸಿಗುತ್ತೆ ಸೊ ಎಂಜಾಯ್ ಮಾಡ್ಬೋದು ಹಾಂ ಮತ್ತು ಟೋಲ್ಸ್ದು ಫೋರ್ ಫಿಫ್ಟಿ ರುಪೀಸ್ ಅಪ್ ಆ್ಯಂಡ್ ಡೌನು ಎರಡು ಕಡೆ ಟೋಲ್ಸ್ ಇದೆ ಆ್ಯಂಡ್ ಹೋಗೋಕ್ಕೂ ಬರೋಕ್ಕೂ ಫೋರ್ ಫಿಫ್ಟಿ ಆಯಿತು ನಮಗೆ ಫೋರ್ ವೀಲರಲ್ಲಿ ಸೊ ಇದನ್ನು ಇನ್ಕ್ಲೂಡ್ ಮಾಡ್ಕೊಳ್ಳಿ ಫೋರ್ ವೀಲರಲ್ಲಿ ಹೋಗಂಗಿದ್ರೆ ಅಲ್ಲಿ ಚಾರ್ಜು ಮಾಡ್ತಾರೆ ಫಾರ್ಟಿ ರುಪೀಸ್ ಎಂಟ್ರೆನ್ಸು ಐ ಮೀನ್ ಹಿಲ್ ಸ್ಟೇಷನಲ್ಲಿ ಅದಾದಮೇಲೆ ಅಷ್ಟೇ ಹೋಟೆಲ್ದು ನಿಮಗೆ ತೌಸಂಡ್ ಟೂ ಹಂಡ್ರೆಡ್ ರುಪೀಸ್ ಇಲ್ಲಿ ನೋಡ್ತಾ ಇರ್ಬೋದು ಫಸ್ಟು ಪೆಟ್ರೋಲ್ದು ಬಂದುಬಿಟ್ಟು ಟೂ ತೌಸಂಡ್ ನೈನ್ ಹಂಡ್ರೆಡ್ ಆ್ಯಂಡ್ ಟ್ವೆಂಟಿ ಟೂ ಡಾಟ್ 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 ಅದು ಲೆಕ್ಕ ಹಾಕ್ಕೋಬೇಕು ಆ್ಯಂಡ್ ನೆಕ್ಸ್ಟ್ ಹೋಟೆಲ್ದು ತೌಸಂಡ್ ಟೂ ಹಂಡ್ರೆಡ್ ರುಪೀಸ್ ಅದಾದ ನಂತರ ಟೂಲ್ಸ್ ಟೋಲ್ಸ್ ಎರಡು ಟೋಲ್ ಸಿಗುತ್ತೆ ಆ ಟೋಲ್ಸ್ಗೆ ಹೋಗಿ ಬರೋಕ್ಕೆ ಫೋರ್ ಫಿಫ್ಟಿ ರುಪೀಸ್ ಆಯಿತು ಸೊ ಹೋಗಿ ಅಪ್ ಆ್ಯಂಡ್ ಡೌನ್ಗೆ ನಾನು ಬ್ಯಾಂಗ್ಳೂರ್ ಟು ಏರ್ಕಾಡ್ ಏರ್ಕಾಡ್ ಟು ಬ್ಯಾಂಗ್ಳೂರ್ ನಾನು ಹೇಳ್ತಾ ಇರೋದು ಫೋರ್ ಫಿಫ್ಟಿ ರುಪೀಸ್ ಆಯಿತು ಅದಾದ ನಂತರ ನೆಕ್ಸ್ಟ್ ಬರೋದು ಫುಡ್ಡು ಒನ್ ಫಿಫ್ಟಿ ರುಪೀಸ್ ನೀವು ಎಕ್ಸ್ಟ್ರಾ ಹೋಗಂಗಿದ್ರೆ ಎಕ್ಸ್ಟ್ರಾ ಹಾಕ್ಕೊಳ್ಳಿ ಅದು ನೆಕ್ಸ್ಟ್ ಅಲ್ಲಿಗೆ ಹೋಗಿ ಅಲ್ಲಿ ಹೋದ್ಮೇಲೆ ಫಾರ್ಟಿ ರುಪೀಸ್ ಎಕ್ಸ್ಟ್ರಾ ಚಾರ್ಜ್ ಮಾಡಿದ್ರು ನಮಗೆ ಅದನ್ನ ನೆನಪಿದೆ ನನಗೆ ಫಾರ್ಟಿ ರುಪೀಸ್ ಏನಕ್ಕೆ ಚಾರ್ಜ್ ಅದೇ ಹಿಲ್ ಸ್ಟೇಷನ್ ಬರೋಕ್ಕೆ ಮುಂಚೆ ಅವ್ರು ಚಾರ್ಜ್ ಮಾಡಿದ್ರು ಅದೊಂದು ಬೇರೆ ಅಷ್ಟೇ ಎಕ್ಸ್ಟ್ರಾ ನೀವೇನು ಖರ್ಚು ಮಾಡ್ತೀರಾ ಅದ್ರ ಮೇಲೆ ಡಿಪೆಂಡ್ ಇರುತ್ತೆನಾ ಸೊ ಇದ್ರ ಬಜೆಟ್ ಫುಲ್ ಬಜೆಟ್ ಬಂದ್ಬಿಟ್ಟು ಫೋರ್ ತೌಸಂಡ್ ಏಯ್ಟ್ ಹಂಡ್ರೆಡ್ ಆಗುತ್ತೆ ಟೋಟಲಾಗಿ ಕಂಪ್ಲೀಟಾಗಿ ಸೊ ಡಿಸೈಡ್ ಮಾಡಿಕೊಂಡು ಬಜೆಟ್ ಹಾಕ್ಕೊಂಡು ಮತ್ತೆ ಹೋಗಿ ಸೊ ಇಷ್ಟ ಆಗಿದೆ ಅಂದ್ಕೊಳ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಫಾರ್ ಸಪೋರ್ಟಿಂಗ್ ಹಾಗೆ ಎಲ್ಲರಿಗೂ ಸಪೋರ್ಟ್ ಮಾಡ್ತಾಯಿದ್ದೀನಿ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಅದುವರೆಗೂ ಬಾಯ್ ಬಾಯ್ ಬಿ ಸೇಫ್